ಸದ್ಯ ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ರವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ H.D. ಕುಮಾರಸ್ವಾಮಿ ಅವರ ನಡುವಿನ ಮಾತಿನ ಜಟಾಪಟಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಂಡ್ಯದ ಮೈಶುಗರ್ ಕಾರ್ಖಾನೆಯನ್ನ ಖಾಸಗಿ ಪಾಲಾಗಬಾರದು, ರೈತ ಸಂಘದ ಮುಖಂಡರನ್ನ ಭೇಟಿ ಮಾಡಿ ಆ ಒಂದು ಮೈಶುಗರ್ ಕಾರ್ಖಾನೆ ಬಗ್ಗೆ ಚರ್ಚೆ ಮಾಡಿ ಇದನ್ನ ಖಾಸಗಿಯವರಿಗೆ ಕೊಡಬಾರದು ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅಲ್ಲಿಂದ ಹೊರಬರಬೇಕಾದ ಸಂದರ್ಭದಲ್ಲಿ ಮಾಧ್ಯಮದವರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ ಪ್ರಶ್ನೆಗೆ, ಅಂದರೆ ಮಂಡ್ಯ ಸಂಸದೆ ಸುಮಲತಾ ಅವರು ಹೇಳ್ತಿರೋ ಪ್ರಕಾರ ಈ ಒಂದು KRS ಇರುವ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದ್ರಿಂದ ಡ್ಯಾಮ್ ಬಿರುಕು ಬಿಟ್ಟಿದೆ ಎನ್ನುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು ಹಾಗಾದ್ರೆ ಅವರನ್ನೇ ಹೋಗಿ ಅಲ್ಲಿ ಅಡ್ಡ ಮಲಗಿಸಬೇಕು ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪರ ಹಾಗೂ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಹೇಳುವಂತ ಮಾತಾಯಿದು, ತನ್ನನ್ನ ಸಂಸದೆಯಾಗಿ ಪರಿಗಣಿಸೋದು ದೂರದ ಮಾತಿರ್ಲಿ, ಆದ್ರೆ ಒಬ್ಬ ಮಹಿಳೆಗೆ ಈ ರೀತಿ ಮಾತನಾಡೋದಿಕ್ಕೆ ಯಾವ ರೀತಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು, ಇದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಈಗ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು, ದಯವಿಟ್ಟು ಆ ರೀತಿ ಅರ್ಥವನ್ನ ತಿಳ್ಕೊಳ್ಬೇಡಿ, ತಪ್ಪು ಅರ್ಥವನ್ನ ತಿಳ್ಕೊಳ್ಬೇಡಿ. ತಾನು ಯಾವೊಂದು ವಿಷಯ ಹೇಳಿದ್ದು ಅಂತಂದ್ರೆ ಅಲ್ಲಿ ಅವರನ್ನ ಆಕೆಯನ್ನೇ ಕಾವಲಿಗೆ ಇಡಿ ಎನ್ನುವ ಅರ್ಥದಲ್ಲಿ ಆ ಒಂದು ಪದವನ್ನ ಬಳಕೆ ಮಾಡಿದ್ದೇನೆ. ಇನ್ನು ಕೆಲಸದ ಬಗ್ಗೆ ಮಾಹಿತಿ ಇಲ್ಲದೆ ಕಾಟಾಚಾರಕ್ಕೆ ಈ ರೀತಿ ಮಾತನಾಡಬಾರದು. ಇವರು ಯಾವ ರೀತಿ ಗೆದ್ದಿದ್ದಾರೆ? ಅನುಕಂಪದಿಂದ ಗೆದ್ದಿದ್ದಾರೆ. ಇವರ ಅನುಕಂಪ ಎಷ್ಟು ದಿನ ಇರುತ್ತೆ? ಈಗ ಅಲ್ಲಿ ಅವರು ಕೇವಲ ಮಹಿಳೆ ಮಾತ್ರ ಅಲ್ಲ, ಅಲ್ಲಿನ MP ಆಗಿದ್ದಾರೆ, ಅಂದ್ರೆ ಸಂಸದರಾಗಿದ್ದಾರೆ. ಈ ಒಂದು ಕಾರಣದಿಂದ ತಾನು ಈ ಒಂದು ವಿಷಯಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರ ಹಾಗೂ ವಿರೋಧ ಮಾತುಗಳು ವ್ಯಕ್ತವಾಗ್ತಿದ್ದು, ಏನೇ ಆಗಿದ್ರೂ ಕೂಡ ಮಾಜಿ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು ಆ ಒಂದು ಪದಬಳಕೆಯನ್ನ ಮಾಡಿದ್ದು ತಪ್ಪು ಎನ್ನುವುದನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಹೇಳ್ತೀರಾ? ಪ್ರತಿಯೊಬ್ಬರೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.